ಬೈಂದೂರು ಬಿಜೆಪಿ ಮಂಡಲ ವತಿಯಿಂದ ವಕ್ಫ್ ಬೋರ್ಡ್ನ ಲ್ಯಾಂಡ್ ಜಿಹಾದ್ ವಿರುದ್ಧ ಬೈಂದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ಧೋರಣೆ ವಕ್ಫ್ ಬೋರ್ಡ್ನ ಲ್ಯಾಂಡ್ ಜಿಹಾದ್ ವಿರುದ್ಧ ಬೃಹತ್ ತಾಲೂಕು ಆಡಳಿತ ಕಚೇರಿ ಎದುರು ಧರಣಿ ನಡೆಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಮತ ಪಡೆಯೋದಕ್ಕೆ ಬಹುಸಂಖ್ಯಾತರನ್ನ ಮಾನಸಿಕ ಭಾವನೆಗಳನ್ನ ಕೆರಳಿಸ್ತಾ ಇದೆ. ಮಠ ಮಂದಿರ ದಲಿತರ ಆಸ್ತಿ ಕಬಳಿಸುವ ಹುನ್ನಾರ ಎಂದಿದ್ದಾರೆ. ಬಳಿಕ ಬೈಂದೂರು ತಹಶೀಲ್ದಾರ ಪ್ರದೀಪ್ ಮೂಲಕ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಕ್ರೀಡಾ ಒಲಿಂಪಿಕ್ಸ್ ನಲ್ಲಿ ಭಾರತದ ಪದಕಗಳ ಬೇಟೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ. ಫ್ರಾನ್ಸ್ ನಲ್ಲಿ ನಡೆದ ಸ್ಕಿಲ್ ಒಲಿಂಪಿಕ್ಸ್ ನಲ್ಲಿ ಭಾರತ ಮಹತ್ವದ ಸಾಧನೆಯನ್ನ ಮಾಡ್ತಾ ಇದೆ. ಇಂಟರ್ ನ್ಯಾಷನಲ್ ಫುಡ್ ಕಾಂಪಿಟೇಷನ್ ನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ಆಯ್ಕೆಯಾಗಿ ಸ್ಪರ್ಧೆ ಮಾಡಿದೆ. ಪ್ರಪಂಚದ 43 ದೇಶಗಳನ್ನ ಹಿಂದಿಕ್ಕಿ ಭಾರತ ಹರ್ಷವರ್ಧನ್ ಮೆಡಲಿಯನ್ ಅವಾರ್ಡ್ ಪಡೆದಿದ್ದಾರೆ. ಇನ್ನು ಫ್ರಾನ್ಸ್ ನಲ್ಲಿ ನಡೆದ 47ನೇ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಮಣಿಪಾಲ ಮಾಹೆ ವಿವಿಎಲ್ಕಿ ಪಾಕಶಾಸ್ತ್ರ ಕಲಿತಾ ಇರುವ ಹರ್ಷವರ್ಧನ್ ಈ ಸಾಧನೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆಯನ್ನ ನೀಡಿದೆ. ನಿನ್ನೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗಿತ್ತು. ಇಂದು ಹಾಗೂ ನಾಳೆ ಕೋಲಾರ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು, ರಾಮನಗರ, ಉಡುಪಿ ಸೇರಿ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ 30 ರಿಂದ 32 ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 18 ರಿಂದ 20 ಸೆಲ್ಸಿಯಸ್ ಇರಲಿದೆ ಎಂದು ತಿಳಿಸಿದೆ. ತುಂಗಭದ್ರಾ ಜಲಾಶಯದ ಗೇಟ್ಗಳ ಬದಲಾವಣೆಗೆ ಟಿಬಿ ಬೋರ್ಡ್ ಮುಂದಾಗಿದೆ. ಕೊಪ್ಪಳದ ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆಗೆ ಯೋಜನೆ ಕೂಡ ಮಾಡಿದ್ದಾರೆ. 50 ವರ್ಷಕ್ಕೆ ಗೇಟ್ಗಳ ಬದಲಾವಣೆ ಮಾಡಬೇಕು, ಆದರೆ 70 ವರ್ಷವಾದರೂ ಕೂಡ ಈ ಗೇಟ್ಗಳು ಬದಲಾವಣೆಯಾಗದ ಕಾರಣ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಿತ್ತು ಹೋಗಿದೆ. ಸರ್ಕಾರಕ್ಕೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ ಹಾಗೆ ಗೇಟ್ ಕಿತ್ತು ಹೋದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಸದ್ಯ ಗೇಟ್ ಬದಲಾವಣೆ ಮಾಡುವುದಕ್ಕೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ದೈವ ನೆಲೆಸಿರುವ ಗುಡ್ಡದ ಮೇಲೆ ಜನರೆಲ್ಲ ಸೇರಿ ಗುಡ್ಡದ ಕೋಲ ಆಚರಿಸಿದ್ದಾರೆ. ರಾಮ, ಲಕ್ಷ್ಮಣ, ಹನುಮನ ವೇಷಧಾರಿಗಳು ಕೋಲಾಟವಾಡಿ ಖುಷಿ ಪಡ್ತಿರೋ ಯುವಕರು, ಜನಪದ ಗೀತೆ ಹಾಡ್ತಿರೋ ಹಿರಿಯರು, ಇದನ್ನ ಕಣ್ತುಂಬಿಕೊಳ್ತಿರೋ ಗ್ರಾಮಸ್ಥರು, ಇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಮಾವಿನಕೇರ ಮಾಗಲುಗುಡ್ಡದಲ್ಲಿನ ದೀಪಾವಳಿ ಸಂಭ್ರಮ, ಬಲೀಂದ್ರನ ಪೂಜೆಯ ದೃಶ್ಯ. ಮಾಗಲು ಗ್ರಾಮದ ಪರಿಶಿಷ್ಟ ಸಮುದಾಯದ ಜನರಿಗೆ ಇನ್ನೂ ದೀಪಾವಳಿ ಹಬ್ಬದ ಸಂತಸ ಮುಗಿದಿಲ್ಲ. ಗ್ರಾಮದ ಜನರು ಆರಾಧ್ಯ ದೈವ ನೆಲೆಸಿರೋ ಗುಡ್ಡದಲ್ಲಿ 24 ವರ್ಷದ ನಂತರ ಬಲೇಂದ್ರಯಾನ ಪೂಜೆ ನಡೆಸಿದ್ರು. ಗೊಂಬೆಯಂತೆ ಬಲೇಂದ್ರನನ್ನು ತಯಾರಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಹಿಂದಿನ ಪೂರ್ವಿಕರು ನಡೆಸುತ್ತಿದ್ದ ಆ ಸಂಭ್ರಮ ಮತ್ತೆ ಮರುಕಳಿಸಿ ಖುಷಿಪಟ್ರು. ದೀಪಾವಳಿ ಹಬ್ಬದ ಕೋಲಾಟ ಅಂತ ಆಡ್ತಾ ಇದ್ವಿ. ಹಿಂದೆ ಅನಾದಿ ಕಾಲದಿಂದ ನಾವು ನಮ್ಮ ಅಜ್ಜ ಅಜ್ಜನ ಕಾಲದಿಂದ ಮಾಡ್ಕೊಂಬರ್ತಾ ಇದ್ರು. ಅದು ಈಗ ಕಾಲ ಅಂತಂದ್ರೆ ನಿಂತು ಹೋಗಿತ್ತು. ಈಗ ಅದನ್ನ ಈಗ ಮುಂದುವರ್ಸ್ಕೊಂಡು ಈಗನೆಲ್ಲ ಕೂತುವೆ ಹಿರಿಯವರೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಮಾಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಲ್ಲ ಹುಡುಗರು ಈಗಿನ ಹುಡುಗರಿಗೆ ಅದ್ರ ಬಗ್ಗೆ ಅನುಭವ ಗೊತ್ತಿಲ್ಲ, ಅದನ್ನ ಹಳ್ಳಿ ಸೊಗಡು ಈ ಕೋಲಾಟ ಅಂದ್ರೆ ಏನು, ಅದ್ರ ಬಗ್ಗೆ ಏನು, ಮುಂದಿನ ಹೇಗೆ ಅದು ಯಾವ ರೀತಿ ಪೂಜೆ ಏನು ಅಂತೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಅದನ್ನ ಈಗ ನಾವು ಅವ್ರಿಗೆಲ್ಲ ತಿಳಿಸ್ಕೊಡಿಕ್ಕೋಸ್ಕರ ಇದೆಲ್ಲ ನಮ್ಮ ಹಿರಿಯವರು ಊರಿನವರೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮಾತಾಡಿ ನಮ್ಮ ಜನಾಂಗ ಏನು ಎಸ್ ಸಿ ಜನಾಂಗ ನಮ್ಮ ಈ ಮಾಗಲ ಕಾಲನೆ ಇದ್ರವರೆಲ್ಲ ಸೇರಿ ಒಂದು ಹಬ್ಬ ನಡೆಸ್ತಾ ಇದ್ವಿ. ಇನ್ನು ಗುಡ್ಡದ ಕೋಲದ ವಿಶೇಷ ಅಂದ್ರೆ ಕೋಲಾಟ. ಯುವ ಸಮುದಾಯವೇ ಈ ಬಾರಿ ಕೋಲಾಟದಲ್ಲಿ ಭಾಗಿಯಾಗಿದ್ರು. ಯುವಕರ ಕೋಲಾಟವನ್ನ ನೋಡಿ ಗ್ರಾಮಸ್ಥರು ಆನಂದಿಸಿದ್ರು. ಪೌರಾಣಿಕ ಮಾತುಗಳನ್ನ ಕೇಳುತ್ತಾ ಖುಷಿ ಪಟ್ರು. ಗುಡ್ಡೆ ಕೋಲ ಅಂತ ಹೇಳಿ ಗುಡ್ಡದಲ್ಲೆಲ್ಲ ಆಡಿ ಇನ್ನೇನು ಮನೆ ಮನೆಗಳಲ್ಲಿ ಏನು ವೇಷಭೂಷಣಗಳು ಹಾಕ್ತಿದ್ವಿ, ಕೋಲಾಟ ಆಡ್ತೀವಿ, ಅದೇ ಪದ್ಧತಿನೇ ನಮ್ಮ ಗುಡ್ಡದ ಮುಂದೆ ಈ ಬಯಲಾಟ ರೀತಿ ಒಂದು ಪ್ರದರ್ಶನ ಮಾಡ್ತಾ ಇದ್ವಿ. ಈ ರೀತಿ ಮಾಡಿ ನಮ್ಮ ಸಂಪ್ರದಾಯ, ಅದಕ್ಕೋಸ್ಕರ ಏನು ಬಾವುಟ ಬೇತಾಳ ಇದರದ ದರ್ಶನ ಇದೆಲ್ಲ ಇರುತ್ತೆ, ಅದನ್ನೆಲ್ಲ ಬೇತಾಳಗಳನ್ನ ಹಾಗೆ ಸುತ್ತಪರಿಸಿದ್ ಮಾಡಿ ಒಂದು ದೃಷ್ಟಿ ತೆಗೆದು ಅಂತ ಒಂದು ಮಾಡ್ತೀವಿ. ಬಲೀಂದ್ರಾಯ ಬಲಿ ಚಕ್ರವರ್ತಿದ್ದು ಒಂದು ಹಬ್ಬ ಇದು, ಅದು ನಮ್ಮ ಜನಾಂಗ ಮಾಡ್ತಾ ಇದ್ದೀವಿ.
ಅದಕ್ಕೋಸ್ಕರ ಇವತ್ತಿನ ಮಾಡಿ ಇನ್ನೇನು ಇವತ್ತಿಗೆ ಲಾಸ್ಟ್ ಆಗ್ತದೆ. ಮತ್ತೆ ಇವತ್ತಿಗೆ 6 ದಿವಸ ಆಯಿತು ಭೂಮಿ ಹುಣ್ಣಿಮೆಯಿಂದ ಸ್ಟಾರ್ಟ್ ಆಗಿ. ದೀಪಾವಳಿಯಲ್ಲಿ ಮೊದಲ ದಿನ ಭೂಮಿ ಪೂಜೆಯಿಂದ ಶುರುವಾದ ಹಬ್ಬದ ಸಡಗರ ಮಾಗಲು ಗ್ರಾಮದಲ್ಲಿ ಗುಡ್ಡದ ಕೋಲದೊಂದಿಗೆ ಸಂಪನ್ನವಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನೀವೇನಾದ್ರೂ ಬ್ಯಾಂಕ್ ಖಾತೆಯಲ್ಲಿ ಹಣ ಇಟ್ಟಿದ್ದೀರಾ? ನಿಮ್ಗೆ ಯಾವುದೇ ಮೆಸೇಜ್ ಬಾರದಿದ್ರೂ ಹಣ ಕಟ್ ಆಗಿದ್ಯಾ? ಹಾಗಾದ್ರೆ ಹುಷಾರ್, ಯಾವುದೇ ಮೆಸೇಜ್ ಬರದೆಯೂ ನಿಮ್ಮ ದುಡ್ಡನ್ನ ಎಗರಿಸಿ ಬಿಡ್ತಾರೆ. ಇದು ಡಿಜಿಟಲ್ ಯುಗ, ಇಡೀ ಪ್ರಪಂಚ ನಮ್ಮ ಅಂಗೈಯಲ್ಲಿರುತ್ತೆ, ಇಡೀ ನಮ್ಮ ಜೀವನ ಮೊಬೈಲ್ ಮೇಲೆ ನಿಂತಿದೆ. ಇಂಥ ಮಾಡರ್ನ್ ಯುಗದಲ್ಲಿ ಕಳ್ಳರು ಕೂಡ ಫುಲ್ ಡಿಜಿಟಲೈಸ್ ಆಗಿದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ನೀವು ಕೂಡ ಶಾಕ್ ಆಗ್ಬಿಡ್ತೀರಾ. ಬ್ಯಾಂಕ್ ಖಾತೆಯಲ್ಲಿದ್ದ ಹಣ ಮಂಗಮಾಯ. ಹೀಗೆ ತಮ್ಮ ಪಾಸ್ಬುಕ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಿರುವ ಈ ವ್ಯಕ್ತಿಯ ಹೆಸರು ಮಹೇಶ್, ಕೊಡಗು ಜಿಲ್ಲೆಯ ಕುಶಾಲ್ ನಗರದ ನಿವಾಸಿ. ಇವರ ಎರಡು ಬ್ಯಾಂಕ್ ಖಾತೆಗಳಿಂದ 1,17,000 ರೂಪಾಯಿ ಹಣವನ್ನು ಕದೀಮರು ಸದ್ದಿಲ್ಲದೆ ಲಪಟಾಯಿಸಿದ್ದಾರೆ. ಅಕ್ಟೋಬರ್ 7ರಂದು ಮಹೇಶ್ ಅವರ ಬ್ಯಾಂಕ್ ಆಫ್ ಬರೋಡಾದ ಖಾತೆಯಿಂದ 1,00,000 ಹಣವನ್ನ ಸೈಬರ್ ಕಳ್ಳರು ಎಗರಿಸಿದ್ದಾರೆ. ಇದಾದ ಎರಡನೇ ದಿನಕ್ಕೆ ಮತ್ತೊಂದು ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಿಂದ 17,600 ರೂಪಾಯಿಯನ್ನ ಕದ್ದಿದ್ದಾರೆ. ಆದರೆ ಹಣ ವರ್ಗಾವಣೆಗೂ ಮುನ್ನ ಮಹೇಶ್ಗೆ ಯಾವುದೇ ಓಟಿಪಿ ಬಂದಿಲ್ವಂತೆ. ಆಮೇಲೆ 10 ಗಂಟೆ 10 ನಿಮಿಷಕ್ಕೆ ಫೋನ್ ಸ್ವಿಚ್ ಆನ್ ಮಾಡಿ ಯಾರ ಹತ್ರ ಮಾತಾಡ್ಬಿಟ್ಟು ಫೋನ್ ಇಟ್ಟಿದ್ದೀನಿ ಅಷ್ಟೇ. ಮೆಸೇಜ್ ಬಂತು ನನಗೆ. ಮೆಸೇಜ್ ಬಂದಾಗ ಫೋನ್ ತೆಗೆದು ನೋಡಿದೆ, ನೋಡೋತ್ತಿಗೆ 50,000 ರೂಪಾಯಿ ದುಡ್ಡು ಕಟ್ಟಾಗಿತ್ತು. ನಾನು ಮಗ ಮಲಗಿದೆ, ಇಮಿಡಿಯೇಟ್ ಕರೆದೆ, ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಎದ್ದೇಳಿ ಈ ಥರ ದುಡ್ಡು ಕಟ್ಟಾಯಿತು ಅಂತೇಳಿ. ಎದ್ದುಬಿಟ್ಟು ನೋಡೋತ್ತಿಗೆ ಸ್ಟೇಷನ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಬ್ಯಾಂಕ್ ಮ್ಯಾನೇಜರ್ದು ಹಳೆಯ ನಂಬರ್ ಇತ್ತು ಒಬ್ಬರದು, ವೈಶಾಖ್ ಅಂತೇಳಿ, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ್ರು ಬ್ಯಾಂಕ್ ಆಫ್ ಬರೋಡಾ, ಅವರು ಇಮಿಡಿಯೇಟ್ ಹೇಳಿದ್ರು ನೀನು ಒಂದು ನಂಬರ್ ಕೊಡ್ತೀನಿ, ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿನ್ನ ಅಕೌಂಟ್ ಬ್ಲಾಕ್ ಮಾಡಿಸ್ ಫಸ್ಟ್ ಅಂತ ಹೇಳಿದ್ರು ನಂಬರ್ ಕಳಿಸಿದ್ದು ನನಗೆ. ನಾನು ನಂಬರ್ ಕಳಿಸಿ ಆ ನಂಬರಿಗೆ ಕಾಲ್ ಮಾಡ್ತಾ ಇರಬೇಕಾದ್ರೆ ನಾನು 40,000 ರೂಪಾಯಿ ಪುನಃ ಕಟ್ಟಾಯಿತು. ಇನ್ನು ಈ ಬಗ್ಗೆ ಮಹೇಶ್ ಕುಶಾಲನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರಂತೆ. ಆದರೆ ದೂರು ನೀಡಿ ತಿಂಗಳಾದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಬ್ಯಾಂಕ್ನವರು ಕೂಡ ಕೈ ಚಲಿ ಕೂತಿದ್ದಾರೆ. ಬ್ಯಾಂಕ್ನವ್ರು ಕಳೆದ್ರೆ ಅವರು ನಮಗೆ ಗೊತ್ತಿಲ್ಲ ಅಂದರೆ ಯಾವ ರೀತಿ ನಾವು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನೋಡಬೇಕು, ಇದೆಲ್ಲ ಕ್ರಮ ತಗೋಬೇಕು. ಪೊಲೀಸ್ ಸ್ಟೇಷನ್ ಯಾರೇ ಆಗ್ಬೋದು, ಬ್ಯಾಂಕ್ನವ್ರು ಕ್ರಮ ತಗೋಬೇಕು. ಹೆಂಗೆ ಇದೆ ಈ ಥರ ಅಂದರೆ ಎಷ್ಟೋ ಜನಗಳಿಗೆ ಆಗ್ತಾ ಇದೆ ಮೋಸ, ಎಷ್ಟೋ ಜನಗಳಿದೆ. ಅದು ಯಾವತ್ತೂ ಏನು ಅದು ನಮಗೆ ನ್ಯೂ ಡೀಟೇಲ್ಸ್ ಏನೂ ಗೊತ್ತಾಯ್ತಲ್ಲ, ಅದಕ್ಕೆ ಏನು ಕ್ರಮ ತಗೋಬೇಕು ಅದು ಅವ್ರಿಗೆ ಬಿಟ್ಟಿರೋದು. ಇಲ್ಲಿಯವರೆಗೂ ಮೊಬೈಲ್ಗೆ ಬಂದ ಓಟಿಪಿಯನ್ನು ಯಾರಿಗೂ ಶೇರ್ ಮಾಡಬೇಡಿ, ಅನಾಮಿಕ ಕರೆಗಳನ್ನು ಸ್ವೀಕಾರ ಮಾಡಬೇಡಿ ಎಚ್ಚರಿಕೆ ನೀಡಲಾಗ್ತಿತ್ತು. ಆದರೆ ಇದೀಗ ಯಾವುದೇ ಓಟಿಪಿಯೂ ಇಲ್ಲದೆ ಬ್ಯಾಂಕ್ ಖಾತೆಯಿಂದ ಹಣ ಲಪಟಾಯಿಸುತ್ತಾರೆ. ನೀವೇ ಯೋಚನೆ ಮಾಡಿ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್.